ನನ್ನ ಪ್ರತಿಯೊಂದು ಕ್ಷಣದ ರೀತಿ. ಈ ಕ್ಷಣದಲ್ಲೂ ನನ್ನ ಜೊತೆ ನನ್ನ ಮಾವನ ಆಶೀರ್ವಾದ ಇದೆ, ಮಕ್ಕಳ ಪ್ರೀತಿ ಇದೆ, ನಾನಿದ್ದೀನಿ, ನೀವಿದ್ದೀರಾ, ಆ ಗೋಪಾಲ ಇದ್ದಾನೆ, ರಾಧೆ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ದೇವ್ರಿದ್ರೆ ಎಲ್ಲ ಇದ್ದ ಹಾಗೆ ಅಂತ. ಹೇಳ್ಬಿಡ್ಲಾ? ಈಗ ನೀನು ಉತ್ತರ ಕೊಟ್ಟೆ ಬಿಡು, ಹೇಳ್ಬಿಡು ಈಗ. ನನ್ನ ಉತ್ತರ ಹೌದು, ಹೌದು. ನಾನು ಅನುಪಮ ಜೋಶಿ, ನಿಮ್ಮನ್ನ ಮಿಸ್ಟರ್ ಅನುಜ್ ಅನುಪಮ ಜೋಶಿ ಮಾಡಬೇಕು ಅಂತಿದ್ದೀನಿ. ನಡೆಯುತ್ತಾ? ಓಡುತ್ತೆ. ಅದು ಇನ್ನೊಂದ್ಸಲ ಯೋಚನೆ ಮಾಡಿ ನೋಡು ನೀನು ಅನುಪಮ. ಯಾಕಂದ್ರೆ ಒಂದು ಸಲ ನಾನು ಈ ಕೈ ಹಿಡಿದೆ ಅಂದ್ರೆ ಜೀವನ ಪರ್ಯಂತ ಬಿಡಲ್ಲ ನಾನು. ಈಗ ಈ ಉಸಿರು ನಿಂತು ಹೋಗ್ಲಿ ಅಥವಾ ಜಗತ್ತೇ ಮುಳುಗ ಹೋಗ್ಲಿ, ಈ ಕೈ ಮಾತ್ರ ಬಿಟ್ಟು ಹೋಗಲ್ಲ, ಯಾವತ್ತೂ ಇಲ್ಲ. ಇಲ್ಲಿವರೆಗೂ ಕೇವಲ ಅನುಪಮ ಆಗಿದ್ದೆ, ಇನ್ನು ಉಳ್ತಿರೋ ಜೀವನನ ಅನುಜ್ ಅವರ ಅನುಪಮ ಆಗಿ ಜೀವಿಸ್ಬೇಕು ಅಂತಿದ್ದೀನಿ. ಹೇಗೆ ದೀಪಾವಳಿ ದಿನ ನಾನು ತಿಲಕ ಇಟ್ಟಿದ್ದೆ ಅಲ್ವಾ? ಮನಸ್ಸು ಹೇಳ್ತಾ ಇದೆ ಇವತ್ತು ಈ ಕುಂಕುಮನ ನಿನ್ನ ಹಣೆಗೆ ಹಚ್ಚು ಅಂತ. ಕದ್ದು ಮುಚ್ಚಿ ಯಾಕಿಡ್ಬೇಕು? ಹಾಗಂತ್ಯ? ನೀವು ನನ್ನ ಹಣೆಗೆ ಕುಂಕುಮ ಇಡ್ತೀರಾ, ಆದ್ರೆ ಎಲ್ರು ಎದುರುಗಡೆ ಇಡೀ ಜಗತ್ತಿನ ಮುಂದೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ. ಅದೇನಂದ್ರೆ ಈ ಗುಡ್ ಬೈ ಆಗಿ ಆಗಿ ರೋಸ್ ಹೋಗಿದೆ. ಸೀರಿಯಸ್ಲಿ ಇನ್ನು ಕಾಯಕ್ಕಾಗಲ್ಲ ನನಗೆ. ಹಾಗಾಗಿ ನಾನು ಈ ಕುಂಕುಮನ ನಿನ್ನ ಆಸ್ತಿ ಅಂತ ಅನ್ಕೊಂಡು ನನ್ನ ಹತ್ರ ಇಟ್ಕೋತೀನಿ. ಆಸ್ತಿ ಅಲ್ಲ, ಜವಾಬ್ದಾರಿ. ಅದು ಆಸ್ತಿ ವಾಪಸ್ ಕೊಟ್ಬಿಡ್ತಾರೆ, ಆದ್ರೆ ಜವಾಬ್ದಾರಿನ ನಿಭಾಯಿಸ್ಲಾಗತ್ತೆ. ಹಾಗಿದ್ಮೇಲೆ ಈ ಕುಂಕುಮನ ನಿನ್ನ ಹಣೆಗೆ ಇಟ್ಟೇ ಇಡ್ತೀನಿ. ಡೋಂಟ್ ವಾರಿ, ನಾನು ಈ ಕುಂಕುಮನ ತುಂಬ ಹುಷಾರಾಗಿ ನನ್ನ ಎದೆ ಹತ್ರ ಇಟ್ಕೋತೀನಿ. ಹೀಗೆ ಅದು ಅಲ್ಲದೆ ನನಗೆ ನಿನ್ನ ವಸ್ತುಗಳನ್ನು ಕಾಪಾಡ್ಕೊಳ್ಳೋ ಅಭ್ಯಾಸ ತುಂಬ ಹಿಂದೆನೇ ಇದೆ.